ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ತುಂಬ ಸಲ ನೋಡಿರ್ತೀವಿ, ಯಾರಾದರೂ ಏನಾದರೂ ಸಾಧನೆ ಮಾಡಿರ್ತಾರೆ ಆವಾಗ ಅವರನ್ನು ನೋಡಿಕೊಂಡು ಕುಹಕ ಆಡ್ತಕ್ಕಂಥವ್ರು ಇರ್ತಾರೆ, ಮತ್ತು ಹೊಟ್ಟೆ ಕೆಚ್ಚಿ ಪಡೋವಂಥವ್ರು ಇರ್ತಾರೆ. ಇನ್ನು ಕೆಲವರು ಅಯ್ಯೋ ಬಿಡು, ಅವನಿಗೆ ಸಿಕ್ಕಿರೋಂಥ ಸೌಲಭ್ಯನ ಅದು ನನಗೆ ಸಿಕ್ಕಿದ್ರೆ ನಾನು ಅವನಿಗಿಂತ ಇನ್ನೊಂದು ಮಜಲು ಮೇಲೆ ಇರ್ತಾ ಇದ್ದೆ ಅಂತ ಹೇಳ್ತಾರೆ. ಅವ್ರು ಹೇಳೋದು ಕೇಳಬೇಕು, ಒಂದೊಂದು ವಿಷಯ ಹೀಗೆ ಕೇಳಬೇಕು. ನಮ್ಮ ತಂದೆ ತಾಯಿದು ಬೆಂಬಲ ಇರಲಿಲ್ಲ ನನಗೆ, ಮತ್ತು ನಾನು ಓದಿರೋ ಸ್ಕೂಲು ಅಷ್ಟೊಂದು ಅತ್ಯುತ್ತಮ ಗುಣಮಟ್ಟದ್ದಲ್ಲ, ಮತ್ತು ನಾನು ಕಡುಬಡತನದಿಂದ ಬಂದವನು, ನನಗೂ ಇದೇ ಥರ ಎಲ್ಲ ಸೌಲಭ್ಯಗಳು ಸಿಕ್ಕಿದ್ರೆ ನಾನು ಇನ್ನೂ ಸಾಧನೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಹಾಗಾದರೆ ಹೌದಾ, ಅವರು ಆ ಥರ ಸಾಧನೆ ಮಾಡ್ತಿದ್ರಾ ಅಂತ ಕೇಳಿದರೆ ನೋ, ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಸಾಧನೆ ಮಾಡೋದಕ್ಕೆ ಸೌಲಭ್ಯಗಳು ಬೇಡ, ಇಚ್ಛಾಶಕ್ತಿ ಬೇಕು. ನಮ್ಮ ಹತ್ರ ಏನಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು ಉತ್ತಮವಾದದ್ದನ್ನು ಸಮಾಜಕ್ಕೆ ಕೊಡುವಂಥದ್ದೇ ಸಾಧನೆ. ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ಳಿ, ನಮ್ಮ ಹತ್ರ ಏನಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು, ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡು, ವ್ಯವಸ್ಥಿತವಾಗಿ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಉತ್ತಮವಾದದ್ದನ್ನು ಕೊಡುವಂಥದ್ದೇ ಸಾಧನೆ. ಅದು ಯಾವ ಕ್ಷೇತ್ರದಲ್ಲಿ ಆಗಿರ್ಬೋದು, ಒಂದು ನೀವು ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಸೇವಾ ಕ್ಷೇತ್ರದಲ್ಲಾಗಿರ್ಬೋದು, ಸಿನಿಮಾ ಉದ್ಯಮ ಆಗಿರ್ಬೋದು, ಕ್ರೀಡೆ ಇರ್ಬೋದು, ರಾಜಕಾರಣ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಾವುದೇ ಇರ್ಬೋದು, ಸಿಕ್ಕಾಪಟ್ಟೆ ಕ್ಷೇತ್ರಗಳಿದ್ದಾವೆ. ಇಲ್ಲಿ ನೀವು ಸಾಧನೆ ಮಾಡೋದಕ್ಕೆ ಯಾವುದಾದರೂ ಒಂದರಲ್ಲಿ ಇಚ್ಛಾಶಕ್ತಿ ಬೇಕು. ಉದಾಹರಣೆಗೆ ಅಂಬೇಡ್ಕರ್ರು ಎಷ್ಟು ಓದಿದ್ದಾರೆ, ಅವರ ಇದನ್ನು ಡೇಟಾ ತೆಗೆದು ನೋಡಿ, ಬಯೋಡೇಟಾ ಅಂತ ಹೇಳ್ತಾರಲ್ಲ ಅದರಲ್ಲಿ ನೋಡಿ ಎಷ್ಟೊಂದು ಓದಿದ್ದಾರೆ. ಅವರು ಬೀದಿ ದೀಪದ ಕೆಳಗೆ ಓದ್ತಾ ಇದ್ರಂತೆ. ಅಬ್ದುಲ್ ಕಲಾಂ ಓದಬೇಕಾದ್ರೆ ಅವ್ರ ಸಹೋದರಿ ಚಿನ್ನದ ಬಳೆ ಅಡ ಇಟ್ಟಿದ್ರಂತೆ, ಆ ದುಡ್ಡಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ತಿಗೊಳಿಸಿದ್ದಾರೆ. ಹಾಗೆ ಮತ್ತೆ ಕ್ರಿಕೆಟಲ್ಲಿ ವೀರೇಂದ್ರ ಸೆಹ್ವಾಗ್ ಅವರು ಕ್ರಿಕೆಟ್ ಆಡಬೇಕಾದ್ರೆ ತೆಂಡೂಲ್ಕರ್ ಆಟ ನೋಡಿಬಿಟ್ಟು ನಾನು ಅದೇ ಥರ ಆಡಬೇಕು ಅಂಥೇಳಿ ಒಂದು ದಿನಕ್ಕೆ 200 ಕಿಲೋಮೀಟ್ರ್ವರೆಗೆ ಪ್ರವಾಸ ಮಾಡಿಬಿಟ್ಟು ಕ್ರಿಕೆಟಿನ ಅಭ್ಯಾಸ ಮಾಡ್ತಾ ಇದ್ರಂತೆ. ಅವರು ಭಾರತ ತಂಡ ಕಾಡಿದ್ರು ತಾನೆ. ಹಾಗೆ ತುಂಬ ಉದಾಹರಣೆಗಳಿದ್ದಾವೆ. ಮತ್ತು ತೆಂಡೂಲ್ಕರ್ ವಿನೋದ್ ಕಂಬಳಿ ಶಾಲಾ ದಿನದಲ್ಲಿ ಶತಕ ಹೊಡೆದಿರ್ತಾರೆ, ಅದು ವಿಸ್ಡಮ್ ಅನ್ನೋ ಇದರಲ್ಲಿ ಬುಕ್ಕಲ್ಲಿ ಬಂದಿರುತ್ತೆ, ಪ್ರಕಾಶಿತವಾಗಿರುತ್ತೆ. ಅದನ್ನು ಇವರು ಬುಕ್ ಸ್ಟೋರಿಗೆ ಹೋಗಿ ನೋಡ್ತಾರೆ, ಅಲ್ಲಿ ಇವ್ರ ಚಿತ್ರ ಬಂದಿದ್ದನ್ನು ಹೆಮ್ಮೆಯಿಂದ ನೋಡ್ಕೊಂಡು ಬರ್ತಾ ಇರ್ತಾರೆ. ಆ ಬುಕ್ ಪುಸ್ತಕನ ಕೊಳ್ಳೋದಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ ಇಬ್ಬರ ಹತ್ರನು. ಈಗ ನೋಡಿ ಅವ್ರು ಎಲ್ಲಿದ್ದಾರೆ ಅಂತ ಅಂದರೆ, ಅವ್ರ ಹತ್ರ ಇಚ್ಛಾಶಕ್ತಿ ಇತ್ತು. ಇಚ್ಛಾಶಕ್ತಿ ಇದ್ಬಿಟ್ರೆ ಸಾಕು, ನೀವು ಇಚ್ಛಾಶಕ್ತಿ ಮತ್ತು ಸತತ ಪ್ರಯತ್ನ ಇದ್ಬಿಟ್ರೆ ನೀವು ಜೀವನದಲ್ಲಿ ಸಾಧನೆ ಮಾಡಬಹುದು, ಯಾರೇ ಆಯಿತು. ಮತ್ತು ಸಾಧನೆಗೆ ವಯಸ್ಸು ಅಂತಿಲ್ಲ, ಓ ನಮ್ದಿನ್ನೆಲ್ಲ ಆಯಿತು ಮುಗಿದೋಯ್ತು ಬಿಡು, ಇನ್ನೇನಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಖಂಡಿತ ತಪ್ಪು. ನೀವು KFC ಕೇಳಿದ್ರ, KFC ಚಿಕನ್ ಅಂತ ಅದನ್ನು ಕೇಳಿದ್ದೀರಲ್ವಾ, ಅದನ್ನು ಮಾಡಿದಂತಹ ಮಾಲೀಕ ಇದನ್ನಲ್ಲ ಅವನು ಅದನ್ನು ಕೊನೆಗೆ ಆ ಟ್ರೇಡ್ಮಾರ್ಕನ್ನು ಸೇಲ್ ಮಾಡಿಬಿಟ್ಟ. ಅವನಿಗೆ ಯಶಸ್ಸು ಸಿಕ್ಕಿದ್ದು 60ನೇ ವಯಸ್ಸಲ್ಲಿ. ಹಾಗೆ ತುಂಬ ಉದಾಹರಣೆಗಳಿದ್ದಾವೆ, ಗೊತ್ತಾಯ್ತಾ. ಸಾಧನೆ ಮಾಡಬೇಕಾದ್ರೆ ಇಚ್ಛಾಶಕ್ತಿ ತುಂಬ ಮುಖ್ಯ ಆಗತ್ತೆ, ಅದು ಬಿಟ್ಟರೆ ಯಾವುದೇ ಸೌಲಭ್ಯಗಳಲ್ಲ. ಹಾಗಾಗಿ ನೆಪ ಹೇಳೋದನ್ನು ನಾವು ಬಿಡಬೇಕು. ನೆಪ ಯಾವುದೇ ಕಾರಣಕ್ಕೂ ಸಮಂಜಸ ಅಲ್ಲ ಮತ್ತು ಒಪ್ಪಿಕೊಳ್ಳುವಂಥದ್ದಲ್ಲ. ನಾವು ನೆಪ ಹೇಳೋದನ್ನು ಬಿಟ್ಟುಬಿಟ್ಟು ನಮ್ಮ ಪ್ರಯತ್ನದಲ್ಲಿ ತೊಡಗಿದರೆ ಮತ್ತು ಅಸಾಧ್ಯವಾದಷ್ಟು ವಿಶೇಷವಾದದ್ದನ್ನು ಉತ್ತಮವಾದದ್ದನ್ನು ಸಮಾಜಕ್ಕೆ ಅಚ್ಚುಕಟ್ಟಾಗಿ ಕೊಡೋದಕ್ಕೆ ಯಾವ ಕ್ಷೇತ್ರದಲ್ಲಿ ನಾವು ತೊಡಗಿಸ್ಕೊಂಡಿರ್ತೀವೋ ಅದರಿಂದ ಪ್ರಯತ್ನ ಮಾಡಿದರೆ ಖಂಡಿತ ಯಶಸ್ಸು ಸಾಧ್ಯ. ಯಾಕೆ ಸಾಧ್ಯ ಇಲ್ಲ, ಇವತ್ತಿಂದನೇ ಪ್ರಾರಂಭ ಮಾಡಿ. ಈ ವಿಡಿಯೋ ನೋಡಿದ ತಕ್ಷಣನೇ ಪ್ರಾರಂಭ ಮಾಡಿ ನೀವು ಸಾಧನೆಯ ತುತ್ತ ತುದಿಯಲ್ಲಿ ನಿಲ್ತೀರಿ ಅಂತ ನಾನು ಬರೆದು ಕೊಡ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ಸಂದೇಶನ ಎಲ್ಲರಿಗೂ ಮುಟ್ಟಿಸ್ಬೇಕು. ಎಲ್ಲರ ಯಾರ್ಯಾರಿಗೆ ಸಾಧನೆಯ ತುಡಿತಾ ಇರುತ್ತೋ ಅವರು ಆ ಸಾಧನೆ ಮಾಡುವಂಥರಾಗಲಿ, ಮತ್ತು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.